ಅನುಗ್ರಹದಿಂದ ಉತ್ತರೆ ಅಭಿಮನ್ಯುವಿನ ವಿವಾಹ ಸಾಂಗವಾಗಿ ನೆರವೇರಿದೆ. ಇನ್ನು ನಮ್ಮನ್ನು ಉಪಾಪುಳವೆ ನಗರಕ್ಕೆ ಹೋಗಲು ಅನುಮತಿಯನ್ನು ಕೊಡು ದೇವ. ಹೋಗಿ ಬಂದು ಸ್ವಾಮಿ, ನಮ್ಮ ಮಾವ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ನಮ್ಮ ವಿವಾಹವು ಸಾಂಗವಾಗಿ ನೆರವೇರಿತು. ಹೌದು ಸ್ವಾಮಿ, ನಿಮ್ಮ ಮಾತುಗಳು ಅಕ್ಷರಶಃ ಸತ್ಯ. ನಮ್ಮ ವಿವಾಹದಿಂದ ಆನಂದದ ಚಲುವಿಕೆಯು ಸಂತೋಷದಿಂದ ಉಂಟು ಮಾಡಿದೆಯಲ್ಲವೇ ಉತ್ತರ? ಈ ನಿನ್ನ ಚಾತುರ ನಗುವಿಂದ ನನ್ನ ಮನಸ್ಸನ್ನು ಸಂತೋಷಪಡಿಸಬಾರದೆ ಪ್ರಿಯೇ? ಸುಖ ಸವಿ ಪ್ರೇಮ ಬನದ ಹೋಗಿಲೆ ಸುಖ ಸವಿ ಪ್ರೇಮ ಬನದ ಹೋಗಿಲೆ ಕನಸನಾಚಿ ನಗುವ ಚಂಚಲೆ ಸಕ ನಾನಿನ ತೋಳಿಂದ ಮನಸ್ಸಲೆ ಸುಖ ಸವಿ ಪ್ರೇಮ ಬನದ ಹೋಗಿಲೆ ಮುಖ ನಸನಾಚಿ ನಗುವ ಚಂಚಲೆ ನಿನ್ನ ಈ ರೂಪಕ್ಕೆ ಮನವು ತಸೋತಿದೆ ಒಲ್ಲವ ಕಣ್ಣೋಟಕ್ಕೆ ತನು ತಾಹಿ ಸ್ವಾಮಿ. ಉದಯಿಸಿದ ಸೂರ್ಯನಂತೆ ನೀನು ನನ್ನ ಬಾಳಲ್ಲಿ ಬೆಳಕಾಗಿ ಬಂದೆ. ನನ್ನ ಹೃದಯದಲ್ಲಿ ಹೊಸ ಚೈತನ್ಯವನ್ನು ತಂದೆ. ದೇವಿ ಸ್ವಾಮಿ, ನಿಶಾ ನಕ್ಷತ್ರದಂತೆ ಬೆಳಗುವ ನೀನು ನನ್ನ ಮನದಲ್ಲಿ ಹುಣ್ಣಿಮೆ ರಾತ್ರಿಯ ಚಂದನು ಮಮಕರಿಸುವಂತೆ ಮಾಡಿದೆ ಪ್ರಿಯೆ. ನಿನ್ನ ಸೌಂದರ್ಯವನ್ನು ನೋಡಿ ಮಾತುಗಳೇ ಬಾರದು. ಇಂದ್ರನ ಅಮರಾವತಿಯಲ್ಲಿರುವ ಹಾ ರಂಬೆ ಊರ್ವಶಿ ಮೇನಕೆ ಸುಲೋಚ್ಚಮರೆ ನಾಚಿ ಬೆರಗಾಗುವಂತಹ ನಿನ್ನ ಈ ರೂಪ ಲಾವಣ್ಯವನ್ನು ನೋಡಿ ನಾನು ಬೆರಗಾಗಿ ನಿಂತೆ. ದೇವಿ, ನಮ್ಮ ತಾಯಿಯಾದ ಸುಭದ್ರಾ ದೇವಿಯು ನಮಗಾಗಿ ನಮ್ಮ ಬರುವಿಕೆಗಾಗಿ ಕಾಯುತ್ತಿರುವಳು. ನಾವೀಗಲೇ ಹೋಗಿ ತಾಯಿಯ ಆಶೀರ್ವಾದವನ್ನು ಕೊಡೋಣವೇ? ಹಾಗೆ ಆಗಲಿ ಸ್ವಾಮಿ. ಏನಿದು ಮುರಳಿಯ ಗಾನ
ದ್ವಾರಕೆಯ ಸುಸ್ವಾಗತ. ವಿರಾಟನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ, ಪಾಂಡವರು 12 ವರ್ಷ ಅರಣ್ಯವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ವಿರಾಟರಾಯನ ಅರಮನೆಯಲ್ಲಿ ಕಳೆದು ನಂತರ ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮಾನಿ ವಿವಾಹವನ್ನು ಮುಗಿಸಿಕೊಂಡು ಪಪ್ಲಾವ್ಯ ನಗರಕ್ಕೆ ಹಿಂತಿರುಗಿದರು. ನ್ಯಾಯವಾಗಿ ಬರಬೇಕಾದ ಹರದ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಿದರು. ಇದಿಷ್ಟರನ್ನು ತಮ್ಮ ಕ್ಲೋಪುರೋಹಿತರಾದ ದೊಮ್ಮ್ಯರನ್ನು ಸಂಧಿಗಾಗಿ ಹಸ್ತಿನಾಪುರಿಗೆ ಕಳಿಸಿದರು. ಆದರೆ ಆ ದುರ್ಯೋಧನ ಸಂಧಿಗೆ ಸಮ್ಮತಿಸಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಮುಂದುವರಿಗಿದಂತಿದೆ. ರುಕ್ಮಿಣಿ, ಏನ್ ಸ್ವಾಮಿ ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿಯ ದಿನಗಳು ಕೊನೆಗೊಂಡಿತು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವೈದು ದ್ವಾರಿಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲಗನಸನ್ನು ಕಾಣುವುದು ತಮಗಿನ್ನು ಸಾಧ್ಯವಿಲ್ಲದಂತಾಯಿತು. ಪ್ರಿಯತಮಿ, ಲೋಕ ಸೇವೆ ಹರಿಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳೆಲ್ಲವೂ ಕೊನೆಗೊಂಡಿತು. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿಯಾದ್ರೀಕೆ ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯ ನರ್ತಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿಮ್ಮ ಚಕ್ರ ರಕ್ತ ತುರ್ಷಿ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನಿಸಿರಬಹುದು ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ. ಯುದ್ಧವೇನು ಒದಗಿದಂತಿದೆ, ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ನಾನು ಪ್ರತಿಜ್ಞೆಯನ್ನು ಮಾಡಿದೆ. ಸ್ವಾಮಿ, ಈ ಶಯನಾಗಾರದ ವಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿಯ ಕೌಶಲವನ್ನು ನಾನೀಗ ಅರಿತೇನೆ. ಆದರೆ ಇದು ಪರಿಹಾಸವಲ್ಲ ತಾನೆ? ಇದು ಪರಿಹಾಸವಲ್ಲ. ಗೋಪಿ ಕಾಂಗ್ನೇರಿಯಿಂದ ಪರಿವೇಷಿತನಾಗಿ ಮೊದಲ ವೇಣುಗಾನದಿಂದ ಈ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮೊದಲ ರೂಪವನ್ನು ಜನರು ನೋಡಿ ಹೆರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದಬಡದ ಅವನ ಪ್ರಚಂಡ ಅಟ್ಟಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಈ ವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರನ್ನು ನಾನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೇ ನಡೆಸುವೆ. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ಹೀಗೆ ತಿಳಿಯುವರು. ನಾನು ಆ ಜ್ಞಾನವನ್ನು ಅಳಿಸುವೆ. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಗೊಳಿಸಿ ವಿಜಯದ ಭದ್ರಪೀಠ ವೇರಬಲದೆಂಬುದನ್ನು ಜಗತ್ತಿಗೆ ತೋರಿಸುವನು. ಸತ್ಯದ ಚಿರುಪ್ರಕಾಶದಿಂದ ಆ ಜಗತ್ತನ್ನು ಬೆಳಗಿಸುವನು. ರುಕ್ಮಿಣಿ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ.
ಆದರೆ ಆದರೂ ಇಂತಹ ಅಪೂರ್ವ ಸಾಧನೆ ಉದ್ದೇಶವಾದರೆ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆಯೇ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗುಣಿಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಹಾ ನನ್ನ ಕನಸು ಕನಸಾಗಿ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂಹರಿಸಿ ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನು ಹೀಗೆ ತಿಳಿದಿನಿ. ಆದರೆ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಿ. ಹಾ ಸ್ವಾಮಿ, ಇದೇನಿದು ಇಂತಹ ಸಮಯದಲ್ಲಿ ಅಕಾಲವಾದ ನಿದ್ರೆ? ಇನ್ನೆಲ್ಲವೂ ಆ ಕಾಲವೇ ರುಕ್ಮಿಣಿ. ದ್ವಾಪರ ಯುಗವು ಅಂತ್ಯವಾಗಿ ಕಲಿಯುಗವು ನಾಂದಿಯಾಡುತ್ತಿದೆ. ದುಷ್ಟ ಶಿಕ್ಷಣೇ ಶಿಷ್ಟ ರಕ್ಷಣೆ ನಡೆದೇ ತೀರಲೇ. ನನ್ನ ಮಿತ್ರ ಪಾರ್ಥ, ನನ್ನ ಸಹಾಯವನ್ನು ಅಪೇಕ್ಷಿಸಲು ಬರುತ್ತಿರುವೆಯಾ? ಬರಲಿ ಬರಲಿ. ಓ ದುರ್ಯೋಧನ, ಓದ ದೊಂಬೆರ ಸಂದೇಶವನ್ನು ನಿರಾಕರಿಸಿ ನನ್ನ ಸಹಾಯವನ್ನು ಅಪೇಕ್ಷಿಸಲು ಬರುತ್ತಿರುವೆಯಾ? ಬರಲಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಬಿಡಬೇಕಾಗಿದೆ. ದರ್ಶನವ ನೀ ತೋರೆಯ ದೇವಾ, ದರ್ಶನವ ನೀ ತೋರೆಯ, ದರ್ಶನವ ನೀ ತೋರೆಯ ದೇವಾ, ದರ್ಶನವ ನೀ ತೋರೆಯ. ಪಾಂಡವರ ಇವರ ಪ್ರಾಣವು ನೀನು, ಇವರ ಪ್ರಾಣವು ನೀನು. ಪರಮ ದಯಾಕರ ಕೊಡು ಜನಗ ಭಯವ, ಪರಮ ದಯಾಕರ ಕೊಡು ಜನಗ ಭಯವ. ಜೀವವು ನೀನೆಂದು ನಂಬಿಯ, ಜೀವವು ನೀನೆಂದು ನಂಬಿ ಕರುಣಾಳು ಕೃಪೆ ತೋರಿ ಕರಿಕರಿಸೋ ಹರಿಯ, ಕರುಣಾಳು ಕೃಪೆ ತೋರಿ ಕರಿಕರಿಸೋ ಹರಿಯ. ದರ್ಶನವಾನಿ ತೋರಿಯ ದೇವಾ, ದರ್ಶನವಾನಿ ತೋರಿಯ. ಹಾ, ಶಕುನಿಯಿಂದ ಪ್ರೇರಿತನಾದ ದುರ್ಯೋಧನನು ಯುದ್ಧಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯಲು ದ್ವಾರಕೆಗೆ ತೆರಳಿರುವನೆಂದು ಗೂಢಾಚಾರರು ಸಮಾಚಾರವನ್ನು ತಂದಿರುವರು. ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನ ಸಹಾಯ ಹಾ ದುರ್ಯೋಧನಿಗೆ ದೊರೆಯುವುದು ಎಂದ ಮೇಲೆ ನಾವು ಕಳವಳ ಪಡಲೇಬೇಕು. ಆತನು ಮುನ್ನಡೆದಿರುವ ಹಾದಿಯನ್ನು ತಪ್ಪಿಸಲೇಬೇಕು. ಆದ್ದರಿಂದ ನಾನು ಸಹ ದ್ವಾರಕೆಗೆ ತೆರಳಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಬರುವೆನು. ಸಹಾಯ ಪಡೆಯಲು
ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ರಣಭೂಮಿಯಲ್ಲಿ ಕುರುಪಾಂಡವರ ಭೀಕರ ಸಂಗ್ರಾಮ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದಂತೂ ಸಾಧ್ಯವಾಗದ. ಅವರು ನಿಜವಾಗಿ ಕ್ಷತ್ರಿಯ ವೀರರೇ ಆಗಿದ್ದಲ್ಲಿ ರಣಕಣಕದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಹೇಗೋ ಅರ್ಜುನಗಿಂತ ಮೊದಲೇ ದ್ವಾರಕಾ ನಗರವನ್ನು ತಲುಪಿದಂತಾಯಿತು. ಇನ್ನು ಶ್ರೀಕೃಷ್ಣ ಬಲರಾಮನ ಸಹಾಯವನ್ನು ಪಡೆದ ಮೇಲೆ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ಯೋಗಲ ಸತ್ಯವಾಗಿ ಏನಿ ಭವನದ ವೈಭವ ಭವನದ ವೈಭವ
ಏನೀ ಭವ್ಯ ಭವನದ ಶೃಂಗಾರ ವೈಭವ. ಏನೀ ಭವನದ ಕಲಾಕೃತಿ, ಎಲ್ಲಿಯೂ ಕಾಣದಂತಹ ಚಿತ್ರ ವಿಚಿತ್ರಗಳಿಂದ ರಂಗು ರಂಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಮಾಧವನು. ಎತ್ತ ನೋಡಿದ ರಥದ ಮುತ್ತು ರತ್ನಗಳ ಮತ್ತು ಕೆತ್ತಲ್ಪಟ್ಟಂತಹ ಸಾಲು ಗಂಬಗಳು ನಯನ ಮನೋಹರ ವಿವ ಶಿಲ್ಪಕಲಾ ಚಾತುರಿ, ದೃಷ್ಟಿ ಬೀರದೊಡನೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಭಾವಕ್ಷೇ ಕ್ಷತ್ರಿಯ ಕುಲಾಲಮನಾಗಿ ಆಪ್ತ ಜನ ಪರಿಪಾಲಕನಾಗಿ ಧೃತರಾಷ್ಟ್ರ ಜಯಚಂದ್ರನಾಗಿ ಗಾಂಧಾರಿ ದೇವಿಯ ಗರ್ಭ ಸಂಜಾತನಾಗಿ ಶತ ಸಹೋದರಿಗೆ ಹಗ್ರಜನಾಗಿ ಚಂದ್ರ ಕುಲೋದ್ಭವ ಕೌಸಾಮ್ರಾಟ್ ಚಕ್ರವರ್ತಿಯಾದ ನನ್ನರ ಮನೆಗಿಂತಲೂ ಮಹಾಧವನ ಶಿಲಾಬಾಲಿಕೆಯರ ಭಾವಭಂಗಿಯ ತೋರಿ ಉದರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದಪ್ಪಿಸುವ ವಾರಾಂಗಿನಿಯ ತಡೆಗಣ್ಣಿನ ಕುಡಿನೋಟದ ವೈಖರಿ ಮಿಂಚಿನಂತೆ ಒಳೆಯುತ್ತಿರುವ ನಯನಗಳು ಸಂಪಿಗೆಯಂತ ಹೂವಿನಂತಹ ನಾಸಿಕ ಮನ್ಮಥನನ್ನೇ ಮೋಹಿಸುವಂತಹ ಮಂದಾಸ ಹವಳದಂತಹ ಹದರಗಳು ಬಳ್ಳಿಯಂತೆ ಬಿಳುಕಿ ಹಾಡುವ ನಡು ಇವರು ನನ್ನನ್ನು ಕಂಡಡೆ ನನ್ನತ್ತ ಬಾ ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವ ತರುಣಿಯರು. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಮಾತೆ ಗಂಧಾದಿಯ ಪ್ರೀತಿಯ ಕುಮಾರ, ಮಾತೆ ಗಂಧಾದಿಯ ಪ್ರೀತಿಯ ಕುಮಾರ, ಇದೆಲ್ಲವೂ ಕೃಷ್ಣನ ಮಾಯಾ. ಕೃಷ್ಣ ನಿನ್ನ ಮಾಯಾಜಾಲವನ್ನು ಕಂಡು ಬೆಚ್ಚಿ ಬೆರಗಾಳುವನಲ್ಲ ಈ ಚಲದಂಕ ಮಲ್ಲಕ. ನವಖಂಡ ಗುಣಮಂಡಲಾಧಿಪ ಮಣಿಮಂಡ ವಿಕ್ರಮದಿಂದ ನಿರಂತರ ನಿಜವಾದ ಪುರಸ್ಕೃತನಾಗಿ ಹರಿವೀರ ದಂಡ ದೋರ್ದಂಡ ಬಲಮಂಡಿತನಾಗಿ ಶೋಭಿತ್ರೋಭಯಂಕರ ಸಾಮ್ರಾಜ್ಯಾಧಿಪನಾದ ನಾನು ಮಲಗಿರುವ ಏನು ಹಾಡಂಬರ
ವಸಂತ ಕುಸುಮ ಪ್ರಣಿತ ಕುಸುಮಕರ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತಿರುವ ದ್ವಾರಕಾ ನಗರದ ಹರಸ ಅಗಲು ನಿದ್ರೆಯಲ್ಲಿ ಮಗ್ನನಾಗಿರುವ ರಹಸ್ಯಕ್ಕೆ ಏನೋ ಒಂದು ಕಾರಣವಿರಲಿ. ಯಾರಾದರೂ ಯಾಚನೆಗೆ ಬಂದವರು ನಿರೀಕ್ಷಿಸುವುದು ತಪ್ಪಲ್ಲ. ಮಾಧವನು ಎಚ್ಚರವಾಗುವ ತನಕ ಇಲ್ಲಿಯೇ ಇದ್ದು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೆವು. ಚಂದ್ರಕುಲ ಚಕ್ರೇಶ್ವರನಾದ ನಾನು ನಂದಗೋಪಾಲನ ಪದತಡಿಯಲ್ಲಿ ಅಸಂಭವ ಅವಮಾನಕರ ಕುರುಕುಲಕ್ಕೆ ಅಗೌರವ ನಮಗೆ ಯೋಗ್ಯವಾದ ಪೀಠ.